ಇದು ಸರಿ ಅಲ್ಲ ಅನ್ನೋದದ್ದು. ಅವರು ರೀಸನ್ಸ್ ಕೊಟ್ಟರು, ತಪ್ಪಿಸ್ಕೊಳಕ್ ಹೋಗ್ತಾ ಇದ್ರು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು, ಸಾಕಷ್ಟು ರೀಸನ್ಗಳು ಹೇಳಿದ್ರು. ಸ್ಥಳವನ್ನು ಹಜರು ಮಾಡೋ ಸಮಯದಲ್ಲಿ ಈ ತರ ಆಯ್ತು, ಸೊ ಎನ್ಕೌಂಟರ್ ಮಾಡಿದ್ವಿ ಅಂತ ಹೇಳಿದ್ರು. ಸೊ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ಅಟ್ ದ ಸ್ಪಾಟ್ ಶಿಕ್ಷೆ ಆಗ್ತಾ ಹೋಯ್ತು ಅಂದ್ರೆ, ಕ್ರೂರಾತಿ ಕ್ರೂರ ಶಿಕ್ಷೆಗಳು ಆಗ್ತಾ ಹೋಯ್ತು ಅಂದ್ರೆ ಈ ಪ್ರಮಾಣ ಕಡಿಮೆ ಆಗುತ್ತಾ? ಅಥವಾ ಕೇವಲ ಶಿಕ್ಷೆ ಮಾತ್ರ ಅಲ್ಲ, ಬೇರೆ ತರ ಕೌನ್ಸಿಲಿಂಗ್ ಮಾಡು ಕೂಡ ಅವ್ರನ್ನ ಸುಧಾರಿಸಬಹುದು ಅಂತ ಅನ್ಸುತ್ತೆ. ನೋಡ್ರಿ, ಹಮ್ಮುರಾಬಿ ಕಾಲದಿಂದನೂ ನಮ್ಮಲ್ಲೇ ಮೂಗಿ ಮೂಗು ಕಣ್ಣಿಗೆ ಕಣ್ಣು ಒಂದು ಶಿಕ್ಷೆ ಕೊಟ್ಟರು, ಜೀವಕ್ಕೆ ಜೀವನ ಶಿಕ್ಷೆ ಕೊಟ್ಟರು. ಅಷ್ಟಾದರೂ ಇವು ಕಡಿಮೆ ಆಗಿಲ್ಲ, ಇವತ್ತು ಕಡಿಮೆ ಆಗ್ತಾ ಇಲ್ಲ. ಶಿಕ್ಷೆ ಒಂದರಿಂದ ಕಡಿಮೆ ಆಗೋದಿಲ್ಲ, ಸ್ಪಷ್ಟವಾದ ಅಭಿಪ್ರಾಯ ಅವ್ರಿಗೆ. ಇದರರ್ಥ ಶಿಕ್ಷೆಗೆ ತಾಕಬೇಕು ಅಂತಲ್ಲ, ಅವು ಇರಬೇಕು. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅವರನ್ನು ಬದಲಾಯಿಸುವಂಥ ಒಂದು ವ್ಯವಸ್ಥೆ ತಯಾರಾಗಬೇಕು. ಅದು ಮತ್ತೆ ಶಿಕ್ಷಣಕ್ಕೆ ನೀವು ಬಂದಿರಬೇಕು. ಶಿಕ್ಷಣ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಆ ಪ್ರಮಾಣ ಕಡಿಮೆ ಆಗ್ತದೆ ಅನ್ನೋಂಥದ್ದು ಅತ್ಯಂತ ಸ್ಪಷ್ಟ. ಮತ್ತು ಅದ್ರ ಜೊತೆಗೆ ಇನ್ನೊಂದು, ನಮ್ಮ ಹೆಣ್ಮಕ್ಕಳಲ್ಲಿ ಇರುತ್ತಿರುವಂಥ ಶೀಲದ ಭಾವನೆಯನ್ನು ಕಲ್ಪನೆ ಕೊಟ್ಬಿಟ್ಟಿದ್ದೀವಿ ನಮ್ಮ ಹೆಣ್ಮಕ್ಕಳಲ್ಲ. ಆ ಹೆಣ್ಮಕ್ಕಳಲ್ಲಿ ಅವ್ರನ್ನ ವೈಜ್ಞಾನಿಕವಾಗಿ ಬೆಳೆಸುವಂಥದ್ದು ನಾವು ಪ್ರಯತ್ನ ಮಾಡಬೇಕು. ಹೆಣ್ಮಕ್ಕಳೆಲ್ಲ ಅದು ಸರ್, ಇಂಥ ಪ್ರಸಂಗ ಬಂದಾಗ ಯಾವ ರೀತಿ ಎದುರಿಸ್ಬೇಕು ಅಷ್ಟೇ ಅಲ್ಲ, ಇದಾದಾಗ ನಾವು ಅದನ್ನು ಹೆಂಗೆ ತಳ್ಳಿ ಹಾಕಬೇಕು ಅನ್ನೋಂಥ ಸೆಲ್ಫ್ ಡಿಫೆನ್ಸ್ ಅಂದರೆ ಸೆಲ್ಫ್ ಡಿಫೆನ್ಸು ಅಷ್ಟೇ ಅಲ್ಲ, ಅದಕ್ಕೆ ಅದನ್ನು ಮರಿಬೇಕಾಗ್ತದೆ ಜೀವನದಲ್ಲಿ. ಅಂಥ ಶಕ್ತಿಯನ್ನು ಬೆಳೆಸುವಂಥ ಎಜುಕೇಷನ್ ನಾವು ಕೊಟ್ಟೋಪ ಅಂತಂದರೆ, ಮತ್ತು ಗಂಡು ಮಕ್ಕಳಲ್ಲೂ ಪ್ರಜ್ಞೆಯನ್ನು ಮೂಡಿಸಿ ಅಂದರೆ ಇದಾಗೋದು ಕೇವಲ ಶಿಕ್ಷಣದಿಂದ. ಶಿಕ್ಷಣಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಪ್ರಿಫರೆನ್ಸ್ ಕೊಡ್ತೀವಿ, ಶಿಕ್ಷಣದ್ರ ಬದಲಾವಣೆ ರೀ, ಮತ್ತೇನಿಲ್ಲದ್ರೊಳಗೆ ಬದಲಾಯಿಸು. ಸುಸಂಸ್ಕೃತರನ್ನಾಗಿ ಮಾಡು, ಸಂಸ್ಕೃತಿ ಅಂದರೆ ಒಳ್ಳೆಯತನ, ಸುಸಂಸ್ಕೃತಿ ಇನ್ನೂ ಒಳ್ಳೆಯತನ. ಒಳ್ಳೆಯದು ಎದರಿಂದ ಬರ್ತದೆ? ಶಿಕ್ಷಣದಿಂದ ಬರ್ತದೆ. ಆ ಶಿಕ್ಷಣಕ್ಕೆ ನಾವು ಪ್ರಿಫರೆನ್ಸ್ ಕೊಡಲಾರ್ದಕ್ಕಾಗಿ ಇವೆಲ್ಲ ಓಡುಗಳಾಗ್ತಾ ಇದ್ದಾವೆ. ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡಲಾರ್ದು ಇದಕ್ಕೆ ಕಾರಣದ ಕೇವಲ ಒಂದೇ ಅಲ್ಲ, ಶಿಕ್ಷೆಗೆ ಕೊಟ್ಟರೆ ಭಯ ಇರ್ತದೆ ಇಲ್ಲಂತಲ್ಲ, ಅದರ ಭಯನ ಇದನ್ನು ಕಿತ್ತಾಕ್ತದೆ ಸುಳ್ಳು. ಅದಕ್ಕೆ ಇದು ಇವತ್ತಿನ ಈ ಘಟನೆಗಳ ಸಾಕ್ಷಿ. ಇವತ್ತು ಸಹಿತ ಹೆಚ್ಚಾಗಿರೋದನ್ನು ಕಡಿಮೆ ಆಗಿಲ್ಲ. ಈ ಕಲ್ಕತ್ತಾ ನಮಗೆ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಮಾಡಿದವರು ಶಿಕ್ಷೆ ಕೊಡ್ಬೋದು, ಗಲ್ಲು ಶಿಕ್ಷಣ ಆಗ್ಬೋದು, ಆದರೆ ಇದು ಕಡಿಮೆ ಆಗ್ತದೆ ಅನ್ನೋ ಭರವಸೆ ಏನಿಲ್ಲ. ಇವಾಗ ಕೋಲ್ಕತ್ತಾ ವಿದ್ಯಾರ್ಥಿನಿ ವಿಚಾರಕ್ಕೆ ವಾಪಸ್ ಬರೋ ಹಾಕಿದ್ರೆ, ಒಂದು ಹಾಸ್ಪಿಟ್ಲಲ್ಲಿ ಆಕೆ ನೈಟ್ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಒಂದು ಹಾಸ್ಪಿಟ್ಲಲ್ಲಿ ಈ ತರದ ಕೃತ್ಯ ಎಸಗಿದ್ದಾರೆ, ಅದೆಷ್ಟು ಕ್ರೂರವಾಗಿ ಅಂತ ಅಂದ್ರೆ, ಒಂದು ಆಕೆಗೆ ತುಂಬಾ ಹತ್ತಿರವಾಗಿರುವಂತಹ ಆಕೆಯ ಸಹೋದ್ಯೋಗಿ ಯಾರಾದರೂ ಇರ್ಬೋದು, ಆಸ್ಪತ್ರೆಯ ಡಾಕ್ಟರ್ಸ್ ಯಾರಾದರೂ ಇರಬಹುದು. ಯಾಕೆಂದ್ರೆ ಯಾವ ರೀತಿ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ನಡೀತಾ ಇದ್ದೀವಿ ಎಲ್ಲ ಕಡೆಯಿಂದನೂ ಕೂಡ, ಅದನ್ನ ನೋಡಿದ್ರೆ ಇದೆ ಅನ್ಸುತ್ತೆ, ಬಹುಶಃ ಒಂದು ಸ್ವಲ್ಪ ಹೈ ಇನ್ಫ್ಲುಯೆನ್ಸ್ಡ್ ಪೀಪಲ್ ಏನಾದರೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಏನು ಅಂತ. ನಿಶ್ಚಿತವಾಗಿಯೂ ಹೈ ಇನ್ಫ್ಲುಯೆನ್ಸರ್ ಇರ್ತಾರೆ, ಅದರಿಂದ ದುಡ್ಡಿದ್ದವರು ಇರ್ತಾರೆ, ತಮ್ಮ ಮಕ್ಕಳನ್ನ ಉಳಿಸೋ ಪ್ರಯತ್ನ ಮಾಡ್ತಿರ್ತಾರೆ. ಸತ್ತವ್ರು ಸತ್ತು ಹೋದ್ರೆ ಈಗಿನ ಪಾಪ ಜೀವಕ್ಕೆ ಶಿಕ್ಷೆ ಕೊಡ್ತೀರಿ ಅನ್ನುವಂಥ ಮನೋವೃತ್ತಿಯವರು ಇರ್ತಾರೆ. ಇವೆಲ್ಲ ಕಾರಣ, ನೂರಾರು ಕಾರಣ ಇರ್ತಾವೆ. ಆದರೆ ಇದೆಲ್ಲ ಆಗದಂಗೆ ತಿಳಿದಕ್ಕೆ ಮುಖ್ಯವಾಗಿ ನಾವು ನಮ್ಮ ಜನರ ಗಂಡಾಗಲಿ ಹೆಣ್ಣಾಗಲಿ ಅವರನ್ನು ಮನುಷ್ಯರನ್ನಾಗಿ ತಯಾರು ಮಾಡೋ ಶಿಕ್ಷಣ, ಶಿಕ್ಷಣಕ್ಕೆ ಒತ್ತು ಕೊಟ್ಟು ಎಲ್ಲರೂ ಶಿಕ್ಷಣ ಸಿಗುವಂಗೆ ಮಾಡಿದರೆ ಪ್ರಮಾಣ ಕಡಿಮೆ ಆಗ್ಬೋದು, ಕಿತ್ತು ಹೋಗ್ತದೆ ಅಂತಲ್ಲ. ಯಾಕಂದರೆ ಅದು ಮೂಲ ಪ್ರವೃತ್ತಿ. ಅದು ಒಂದು ಹೆಣ್ಮಕ್ಕಳನ್ನು ಏನಪ್ಪ ಅಂತಂದ್ರೆ ಮಾನಸಿಕವಾಗಿ ವೈಜ್ಞಾನಿಕವಾಗಿ ತಯಾರು ಮಾಡಿಕೊಳ್ಳುವಂಥದ್ದು, ಜೊತೆಗೆ ಶಿಕ್ಷಣ ಪರಿವರ್ತನೆ ಮಾಡುವಂಥದ್ದು, ಮತ್ತು ಶೀಲದ ವ್ಯಾಖ್ಯಾನವನ್ನು ಬದಲಾಯಿಸಿಕೊಳ್ಳುವಂಥದ್ದು. ಆ ವ್ಯಾಖ್ಯಾನ ನಮ್ಮಲ್ಲಿ ಪುರುಷ ಪ್ರಧಾನ ಸಮಾಜ ಇರೋದರಿಂದ ತಮ್ಮ ಹೆಣ್ಣುಮಕ್ಕಳು ಸುರಕ್ಷಿತವಾಗಿ ಉಳಿಲಿ ಅನ್ನೋ ದೃಷ್ಟಿಕೋನದಿಂದ ಶೀಲಕ್ಕೆ ಭಾಳ ಆದ್ಯತೆ ಕೊಡೋದರಿಂದಾಗಿ ಅದೊಂದು ಪವಿತ್ರವಾದ ವಸ್ತು ಅನ್ನೋಂಗೆ ನಾವು ಕ್ರಿಯೇಟ್ ಮಾಡಿಬಿಟ್ಟಿವಿ ನಮ್ಮ ಸಮಾಜದಲ್ಲೇ, ನಮ್ಮ ಹೆಣ್ಣುಮಕ್ಕಳಲ್ಲೇ. ಅದು ಪವಿತ್ರ ಹೌದಿಲ್ಲ ಅಂತಲ್ಲ, ಇದರರ್ಥ ಅದನ್ನು ನಾವೆಲ್ಲ ಅನೈತಿಕವಾಗಿ ನಿಲ್ಲಬೇಕು ಮಾಡಬೇಕು ಅಂತ ಹೇಳ್ತಾ ಇರಲಿಲ್ಲ. ಅದರ ಬಗ್ಗೆ ಒಂದು ವೈಜ್ಞಾನಿಕ ಚಿಂತನೆ ನಮ್ಮಲ್ಲಿ ನಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಹೇಳಿದಾಗ ಸಹಜವಾಗಿ ಹೆಣ್ಮಕ್ಳು ಬದುಕುವಂಥ ಶಕ್ತಿ ಪಡ್ಕೊಳ್ತಾರೆ, ಒಂದೇ ಹಂತ ಘಟನೆ ಆದರೂ ಸಹಿತ ಎದುರು ನಿಲ್ತಾರೆ, ಇದೇನಪ್ಪ ನಡೆ ಅನ್ನುವಂಥ ಜೀವನದಲ್ಲಿ ಬಂದು ಹೋಗುವಂಥ ಒಂದು ಭಾವ ಬರುವುದರಿಂದ ಮತ್ತೆ ಮುಂದೆ ಬದುಕ್ತಾರೆ. ಸಾಯಲಿಕ್ಕೆ ಹೋಗೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಮತ್ತೇನು ಮಾಡೋದಿಲ್ಲ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ. ಜೊತೆಗೆ ಗಂಡು ಮಕ್ಕಳು ತಿಳುವಳಿಕೆಯನ್ನು ಬೆಳೆಸಿದಾಗ ಅವ್ರಿಗೆ ಹೌದು ಅವ್ರು ನಮ್ಮ ತಂದೆ ತಾಯಿಗಳಿದ್ದಾಗ ಅಕ್ಕಿಗಳಿದ್ದಾಗ ಅನ್ನುವಂಥ ಭಾವನೆ ಈ ಶಿಕ್ಷಣದಿಂದ ಮಾತ್ರ ಬರೋಕ್ಕೆ ಸಾಧ್ಯತೆ. ಅದಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಡಲಿ, ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡಿದರೆ ಇದು ಕಡಿಮೆ ಆಗಬಹುದೇನೋ. ಯಾಕಂದರೆ ನಾವು ವಿಶೇಷವಾಗಿ ಇಂಥ ಅತ್ಯಾಚಾರ ಸುದ್ದಿಗಳನ್ನು ಭಾಳಷ್ಟು ಕಡಿಮೆ ಕೇಳ್ತೀವಿ, ಅಮೆರಿಕದಲ್ಲೇ ಆಗಲಿ, ಯುರೋಪದಲ್ಲೇ ಆಗಲಿ, ಇನ್ನುಳಿದ ಮುಂದುವರೆದ ದೇಶಗಳಲ್ಲಿ, ಜಪಾನದಲ್ಲೇ ಆಗಲಿ, ಕಡಿಮೆ ಕೇಳ್ತೀವಿ. ಅಲ್ಲಿ ಇಲ್ಲ ಅಂತಲ್ಲ, ಆದರೆ ಅವ್ರು ತನ್ನದೇ ಆದ ವೈಜ್ಞಾನಿಕ ಮತ್ತು ಸಾಮಾಜಿಕ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆ ವ್ಯವಸ್ಥೆ ಒಳಗೆ ಆ ಕಾಮಕ್ಕೆ ತನ್ನದೇ ಆದ ಬೆಲೆ ಮತ್ತು ನೆಲೆ ಕೊಟ್ಟಿದ್ದಾರೆ. ಹೀಗಾಗಿ ಅದು ಕಾಮ ಅತ್ಯಾಚಾರಕ್ಕೆ ಕಾಣೋದಲ್ಲ, ಪ್ರೀತಿ ವಿಶ್ವಾಸಕ್ಕೆ ಕಾಣ್ತದೆ. ಪ್ರೀತಿಗೆ ಅತ್ಯಾಚಾರಕ್ಕೆ ಡಿಫ್ರೆನ್ಸ್ ಏನಂದರೆ, ಪ್ರೀತಿ ಒಪ್ಪಿಕೊಂಡದ್ದು, ಅತ್ಯಾಚಾರ ಒಪ್ಪಿಕೊಳ್ಳದೇ ಇರುವಂಥದ್ದು. ಇವುಗಳನ್ನ ಒಪ್ಪದೇ ಇರುವಂಥದ್ರೊಳಗಿನ ಅಂಥವನ್ನು ಕಡಿಮೆ ಮಾಡಬೇಕಾಗಿದೆ ನಾವು. ಅದಾದಾಗ ನಿಶ್ಚಿತವಾಗಿ ಹೊಸದು ಬರ್ತದೆ. ಅದಕ್ಕೆ ಒಂದು ಶಿಕ್ಷಣ ಮಾಡಿಕೊಡೋದ್ರ ಜೊತೆಗೆ ಇದು ಮೇಲೆ ಇನ್ನೂ ಸಂಶೋಧನೆಗಳಾಗಬೇಕಾಗಿದೆ. ಇಲ್ಲ ಮೇಲೆ ಸಂಶೋಧನೆ ಇಲ್ಲ, ಕೆಲವರು ರೊಕ್ಕ ಕೊಡ್ತಾ ಇಲ್ಲ, ಇವರು ಇನ್ನು ಸಂಶೋಧನೆಗೆ ಯಾವಾಗ ಖರ್ಚು ಮಾಡ್ತಾರೋ, ಏನು ಮಾಡ್ತಾರೋ, ಸೋಷಿಯಲ್ ಚೇಂಜ್ ಮಾಡಬೇಕು. ನಮ್ಮ ಸಮಾಜದ ನಾಯಕರು, ನಮ್ಮ ನಾಯಕರು ಈಗ ತಾವು ಕೆಸರು ಎರಚಾಡ್ತಾರೆ, ನೀ ಭ್ರಷ್ಟ ನೀ ಭ್ರಷ್ಟ ಅನ್ನೋಲ್ಲಿದ್ದಾರೆ. ಅಂಥವ್ರಿಂದ ನಾವು ಏನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ?
ನೋಡ್ತಲ್ವಾ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ, ಹೆಣ್ಮಕ್ಳ ಜೀವನ ಎಷ್ಟು ಕಠಿಣವಾಗಿದೆ ಕಠಿಣವಾಗಿದೆ ಅನ್ನೋಂಥದ್ದು. ಯಾಕೆಂದ್ರೆ ಒಬ್ಬ ಹೆಣ್ಮಕ್ಳ ಮೇಲೆ ಏನಾದರೂ ಅತ್ಯಾಚಾರ ಆಯಿತು ಅಥವಾ ಯಾರಾದರೂ ಛೇಡಿಸ್ತಾ ಇದ್ದಾರೆ ಅಂತ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಹೆಣ್ಮಕ್ಳಿಗೆ ಫಸ್ಟು ದೂರ್ತಾರೆ, ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ಳಿ, ಜಾಸ್ತಿ ಜೋರಾಗಿ ನಗಬೇಡಿ, ತಲೆ ಕೆಳಗೆ ಹಾಕೊಂಡು ಓಡಾಡಿ, ಆಮೇಲೆ ಏನು ಜಾಸ್ತಿ ಮಿಂಗಲ್ ಆಗಬೇಡಿ, ಗಂಡಸರೇ ನೋಡಬೇಡಿ, ಈ ತರಹದ ಒಂದು ರೆಸ್ಟ್ರಿಕ್ಷನ್ಸ್ ಬದುಕೋದ್ರಿಂದ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕಡಿಮೆ ಆಗುತ್ತೆ ಅನ್ನೋ ಹಾಕಿದ್ರೆ 60 ವರ್ಷದ ಮೇಲ್ಪಟ್ಟಿನ ವೃದ್ಧಿಯರ ಮೇಲೂ ಕೂಡ ಅತ್ಯಾಚಾರ ಆಗ್ತಾ ಇರಲಿಲ್ಲ, 10, 15, 12, 8, 5 ವರ್ಷದ ಮಕ್ಕಳ ಹೆಣ್ಮಕ್ಳ ಮೇಲೂ ಕೂಡ ಅತ್ಯಾಚಾರ ಆಗ್ತಾ ಇರಲಿಲ್ಲ. ಅದಕ್ಕೆಲ್ಲ ಕೇವಲ ಹೆಣ್ಮಕ್ಳೇ ಪ್ರಿಕಾಷನ್ಸ್ ತಗೋಬೇಕು ಅನ್ನೋ ಹಾಕಿದ್ರೆ ಇದು ಸಮಾಜ ಸರಿಯಾಗಿಲ್ಲ, ಇದು ಬದಲಾಗಬೇಕು. ಈ ಬಗ್ಗೆ ನೀವೇ ಹೇಳ್ತೀರಾ, ಕಮೆಂಟ್ ಮಾಡ್ತೀರಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಮತ್ತೆ ಚರ್ಚೆ ಮಾಡ್ತೀವಿ. ಅಂದ್ರೆ ಈ ವಿಚಾರದಲ್ಲಿ ಏನಾದರೂ ಬೆಳವಣಿಗೆಗಳು ಕಂಡು ಬಂದ್ರೆ ನ್ಯಾಯಯುತವಾದಂಥದ್ದು ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿಯ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ಒಮ್ಮೆ ನಾವು ಮತ್ತೆ ಭೇಟಿ ಆಗ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.